ಬಿಜಿಯಾಗಿದೆ ಅದು. ಸರ್ಪ್ರೈಸ್ ಆಗಿ ನಮ್ಮ ಜೊತೆ ಒಬ್ರು ಹೀರೋ ಇದ್ದಾರೆ, ಶಿವಣ್ಣ. ಹೇಗೆ ಮೀಟ್ ಮಾಡಿದ್ರು ಇಲ್ಲಿ ಬಂದಿದ್ದಾರೆ? ಹೆಚ್ಚು ತುಂಬ ಚೆನ್ನಾಗಿದೆ. ಹಾಂ, ಹಲೋ ಫ್ರೆಂಡ್ಸ್, ಈಗ ನಾವು ಮೈಲಾರಿ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಇದೀವಿ. ಫೋಟೋ ನೋಡಿರ್ತೀರಾ, ಶಿವಣ್ಣನ ಜೊತೆ ಓನರ್ ಇದ್ರು. ಸೊ ಅವ್ರ ಜೊತೆ ಮಾತಾಡ್ಸೋಣ ಈಗ. ಅಂಡ್ ಏನೇನಲ್ಲಿ ಈ ಹೋಟ್ಲಲ್ಲಿ ಸ್ಪೆಷಲ್, ನಮಗೆ ಕಾಂಬೋ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳೋಣ, ಪ್ರೈಸ್ ಕೇಳೋಣ. ಸೊ ಸರ್, ನಿಮ್ಮ ಹೆಸರು ಹೇಳ್ಬಿಡಿ. ಸುರೇಶ್ ಗೌಡ. ಅಂಡ್ ಅಡ್ರೆಸ್ ಹೇಳಿ? ಕತ್ರಗುಪ್ಪೆ ಜನತಾ ಬಜಾರ್, ಬನಶಂಕರಿ ಥರ್ಡ್ ಸ್ಟೇಜ್. ಯಾವಾಗ ಸ್ಟಾರ್ಟ್ ಮಾಡಿದ್ದು? ನಾವು ಹೋಟೆಲ್ ಓಪನ್ ಮಾಡಿ ಒಂದು 4 ವರ್ಷ ಆಯಿತು. ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದೀರಾ, ಏನು ಸ್ಪೆಷಲ್ ನಿಮ್ಮ ರೆಸ್ಟೋರೆಂಟಲ್ಲಿ? ಆಮೇಲೆ ಇದ್ರ ಪ್ರೈಸ್? ನಮ್ಮಲ್ಲಿ ಎಲ್ಲ ನಾಟಿ ಬಿರಿಯಾನಿ ಸಿಗುತ್ತೆ, ಮತ್ತು ನಾಟಿ ಕುರ್ಮ, ಮುದ್ದೆ, ಮಟನ್ ಕುರ್ಮ, ಮತ್ತು ತಲೆ ಮಾಂಸ, ಗೋಟಿ. ಬಿರಿಯಾನಿ ಫೇಮಸ್ ನಮ್ಮದು, ದೊನ್ನೆ ಬಿರಿಯಾನಿ ಮತ್ತು ಇದು ಚಿಕನ್ ಬಿರಿಯಾನಿ, ಮಟನ್ ಎರಡು ಫೇಮಸ್. ಅದರಲ್ಲೂ ನಾಟಿ ಬಿರಿಯಾನಿನೂ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಬಿರಿಯಾನಿ ಮಾಡ್ತೀವಿ. ಸಂಡೇ ಸ್ಪೆಷಲ್ ಸರ್? ಸಂಡೇ ಕಾಲು ಸೊಪ್ಪು, ಇಡ್ಲಿ, ದೋಸೆ, ನೀರು ದೋಸೆ ಸಿಗುತ್ತೆ. ಫ್ರೈ ಐಟಮ್ ಎಲ್ಲ ಇರುತ್ತೆ. ಬೆಳಿಗ್ಗೆ ಸಂಡೇ 6:30 ಓಪನ್, 6 to 10 ಲಾಸ್ಟ್ ಸೂಪ್ ಐಟಮ್ ಮಾತ್ರ. ಬಾಕಿ ಇದು ಕಾಂಬೋ. ಇದರಲ್ಲಿ ಕಾಂಬೋದಲ್ಲಿ ಮಟನ್ ಬಿರಿಯಾನಿ ಬರುತ್ತೆ. ಮಟನ್ ಊಟ ಅಂತಂದರೆ ಮುದ್ದೆ, ಮಟನ್ ಕುರ್ಮ, ಪುಷ್ಕ, ವೈಟ್ ರೈಸು, ತಲೆ ಮಾಂಸ, ಗೋಟಿ. ಅದು ಮುದ್ದೆ ಬೇಡ ಅಂದರೆ ಚಪಾತಿ, ಚಪಾತಿ ಬೇಡ ಅಂದರೆ ಪರೋಟ ಕೊಡ್ತೀವಿ. ಆಪ್ಷನ್. ಮತ್ತು ಚಿಕನ್ ಊಟದಲ್ಲಿ ಚಿಕನ್ ಮಸಾಲ, ಮುದ್ದೆ, ವೈಟ್ ರೈಸು, ಪುಷ್ಕ, ಮೊಟ್ಟೆ, ಮತ್ತು ಕಬಾಬು, ಚಿಕನ್ ಮಸಾಲ ಬರುತ್ತೆ. ಮುದ್ದೆ ಅದಕ್ಕೂ ಸೇಮ್, ಅದು ಮುದ್ದೆ ಬೇಡ ಅಂದರೆ ಚಪಾತಿ, ಇಲ್ಲಾಂದರೆ ಪರೋಟ ಕೊಡ್ತೀವಿ. ಮತ್ತು ಬಿರಿಯಾನಿ ಕಾಂಬೋನು ಇದೆ, ಚಿಕನ್ ಬಿರಿಯಾನಿ ಕಬಾಬು, ಚಿಕನ್ ಫ್ರೈ, ಕೋಕ್, ಮೊಟ್ಟೆ, ಅಷ್ಟು ಬರುತ್ತೆ. ಮಟನ್ ಬಿರಿಯಾನಿಗೂ ಸೇಮ್. ಅದು ಪ್ರೈಸ್ ಸರ್? ಇದು ಚಿಕನ್ ಕಾಂಬೋದು ಊಟದ್ದು 160 ರೂಪಾಯಿ, ಚಿಕನ್ ಊಟದ್ದು. ಮಟನ್ ಊಟ 210 ರೂಪಾಯಿ, ಚಿಕನ್ ಬಿರಿಯಾನಿ ಕಾಂಬೋ 190, ಮಟನ್ನು 220, ಲಾಲಿಪಾಪ್ 120, ಗೋಟಿ 100, ಚಿಕನ್ ಫ್ರೈ 100. ಈ ಚಿಕನ್ ಫ್ರೈ ಎಲ್ಲ ಏನಿದೆ ಅದೆಲ್ಲ ಕಬಾಬು, ಇದೆಲ್ಲ 100 ಎಲ್ಲ ಫುಲ್ಲು. ಈ ಮಟನ್ ಲಿವರ್ 120, ಎಲ್ಲ ನಾಟಿ ಸ್ಟೈಲ್. ಎರಡಲೇ ನಾಟಿ ಸ್ಟೈಲ್. ತಲೆ ಮಾಂಸ ಅದು ನಾಟಿ ಸ್ಟೈಲೆ, ಅದು 110. ಅದು ಮಟನ್ ಫ್ರೈ ಇದೆ, ಮಟನ್ ಫ್ರೈ ಮತ್ತು ಮಟನ್ ಕುರ್ಮ, ಅದು ಮಟನ್ ಪೆಪ್ಪರ್ ಡ್ರೈ ಎಲ್ಲ ಮಾಡ್ತೀವಿ ಅದನ್ನು. ಹ್ಞೂ, ಶಿವಣ್ಣ ಹೇಗೆ ಮೀಟ್ ಮಾಡಿದ್ರು? ಬಂದಿದ್ರು, ಬಂದಿದ್ವಿ. ಅವರು ನಮ್ಮ ಹೋಟ್ಲ್ ಓಪನ್ ಕೇಳಿದ್ವಿ. ಅದಾದ್ಮೇಲೆ ಮತ್ತೆ ಇನ್ನೊಂದು ದಿವಸ ಬಂದು ಜ್ಯೂಸ್ ಎಲ್ಲ ಕೊಟ್ಕೊಂಡು ಅಂದ್ರೆ ನಾವು ಒಂದು 4-5 ಸಲ ಊಟನೂ ಕೊಟ್ಟಿರ್ತೀವಿ ಅವ್ರ ಮನೆಗೆ. ಹೌದು, ನಾಟಿ. ಹೌದು ಹೌದು ಹೌದು. ಅದರಿಂದ ಅವರು ಆಮೇಲೆ ಬಂದು ಹೋದ್ರು ಒಂದ್ಸಲ ಊಟ ಮಾಡಿ. ಒಂದು ನಮ್ಮ ಆಡಿಯನ್ಸ್ಗೆ ಒಂದು ರಿವ್ಯೂ ಕೊಡ್ತೀನಿ, ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು, ನಿಮಗೆ ಹೇಳ್ತೀನಿ. ಸೊ ಥ್ಯಾಂಕ್ ಯು, ಟೇಸ್ಟ್ ಮಾಡಿ ನೋಡಿ. ಖಂಡಿತ ಸರ್, ಥ್ಯಾಂಕ್ ಯು. ಮಾತಾಡ್ಸಾ ಇತ್ತು ಓನರ್ ಹತ್ರ. ಮೈಲಾರಿ ಮಟನ್ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಇದೆ, ಇದೊಂಥರ ಬೇರೆ ನಾಟಿ ಸ್ಟೈಲ್ ಇದು.
ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ತಲೆ ಮಾಂಸ ಇದೆ, ಚಿಕನ್ ಇದೆ, ಅವ್ರು ಹೇಳಿದ್ದಾರೆ ಬೋಟಿ ಗೀಟಿ ಎಲ್ಲ ಇದೆ. ಟ್ರೈ ಮಾಡೋಣ. ಫಸ್ಟು ನಾನು ಮಟನ್ ಕಾಂಬೋ ಟ್ರೈ ಮಾಡ್ತೀನಿ, 210 ಮಟನ್ ಕಾಂಬೋ. ಸೊ ನಿಮ್ಗೆ ಒಂದು ಕೂಲ್ ಡ್ರಿಂಕ್ ಕೊಡ್ತಾರೆ, ಒಂದು ಮುದ್ದೆ, ಮಟನ್ ಬಿರಿಯಾನಿ, ರೈಸ್ ಎಲ್ಲ ಇದೆ. ಸೊ ಫಸ್ಟ್ ಮುದ್ದೆ ಟ್ರೈ ಮಾಡೋಣ. 2 ಶೇರ್ವಾ ಕೊಟ್ಟಿದ್ದಾರೆ, ಮಟನ್ ಸಾರು, ಧನಿಯಾ ಮಸಾಲೆ, ಮುದ್ದೆ ಮುರ್ಕೊಂಡು. ಇದು ಆ್ಯಕ್ಚುಲಿ ತುಂಬ ವರ್ತ್ ನಿಮಗೆ. ಮಸಾಲೆ ಸಕ್ಕತ್ತಾಗಿದೆ, ಹಳ್ಳಿ ಸ್ಟೈಲಿ ಮದುವೆಯಲ್ಲಿ ಅಥವಾ ಜಾತ್ರೆಗಳಲ್ಲಿ ಮಾಡ್ತಾರಲ್ಲ ಸೇಮ್ ಆ ಟೇಸ್ಟು. ಆ್ಯಂಡ್ ಮಸಾಲೆ ಅರ್ದು ಗ್ರೈಂಡರಲ್ಲಿ ಮಾಡ್ತಾರೆ ಇವರು. ಮಟನ್ ಪೀಸ್ ಒಳ್ಳೆ ಮಟನ್ ಇದು, ಸಕ್ಕತ್ತಾಗಿದೆ. ಬೋನ್ ಆ್ಯಂಡ್ ಮೀಟು, ಮಟನ್ ಚೆನ್ನಾಗಿದ್ರೆ ಸಾರ್ ಚೆನ್ನಾಗಿರುತ್ತೆ. ಸೊ ಇವ್ರ ಮಸಾಲೆ ಮಟನ್ ಎರಡು ಸೂಪರ್ ಆಗಿದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯ್ತು ಮಟನ್ ಸಾರ್ ಮಾತ್ರ. ಬೋಟಿ, ಬೋಟಿ ಫ್ರೈ ಇದೆ. ಇದು ಬೋಟಿಯಲ್ಲಿ ಒಂಥರ ಪೈಪ್ ಥರ ಇರುತ್ತೆ, ಒಂಥರ ಕ್ರಂಚಿಯಾಗಿ ಸಕ್ಕತ್ತಾಗಿ ಇರುತ್ತೆ ತಿನ್ನೋದಕ್ಕೆ. ಟೇಸ್ಟ್ ನೋಡೋಣ. ಪರ್ಫೆಕ್ಟ್ ಮಸಾಲ ಆ್ಯಂಡ್ ಸಾಲ್ಟ್, ಖಾರ ಒಳ್ಳೆ ಸ್ಪೈಸಿಯಾಗಿದೆ, ಚೆನ್ನಾಗಿದೆ ಟೇಸ್ಟು. ತಲೆ ಮಾಂಸ ಈ ಕಾಂಬಲ್ಲಿ ಇಷ್ಟು ಬರುತ್ತೆ. ಆ್ಯಂಡ್ ಪೀಸ್ ನೋಡಿ, ದೊಡ್ಡ ದೊಡ್ಡ ಪೀಸ್ ಹಾಕಿದ್ದಾರೆ, ಒಳ್ಳೆ ಹೆವಿ ಪೀಸು. ಮಸಾಲೆನ ಚಿಂದಿಯಾಗಿದೆ ಇದು, ಏನೋ ಯುನಿಕ್ ಫ್ಲೇವರ್ ಅದಕ್ಕೆ. ನಾಟಿ ಸ್ಟೈಲ್ ಅಂದಿದ ತಕ್ಷಣ ಮನೆಯಲ್ಲಿ ಅಥವಾ ಹಳ್ಳಿ ಅಂತ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂದರೆ, ಅವರು ಮಸಾಲೆಗಳನ್ನ ಹುರಿದು ಕ್ಲೀನಾಗಿ ಕಲ್ಲಲ್ಲಿ ರುಬ್ಬಿ ಅದೊಂದು ಡಿಸ್ಟಿಂಕ್ಟ್ ಫ್ಲೇವರ್ ಬರುತ್ತೆ. ಇದು ತುಂಬ ಸಿಮಿಲರ್ ಆಗಿದೆ ಆ್ಯಂಡ್ ಫ್ಯಾಂಟಾಸ್ಟಿಕ್ ಆಗಿದೆ. ನಂಗೆ ತಲೆ ಬೋಟಿ ಎರಡೂ ಇಷ್ಟ ಆಯಿತು, ಮಟನ್ ಸಾರ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ಆ್ಯಂಡ್ ಪರೋಟ ಇದೆ, ಅದನ್ನು ಮಟನ್ ಗ್ರೇವಿಯಲ್ಲಿ ಒಂಚೂರು ಟೇಸ್ಟ್ ನೋಡ್ಬಿಟ್ಟು ಆ್ಯಂಡ್ ಬಿರಿಯಾನಿ ವೈಟ್ ರೈಸ್ ತಿನ್ಕೊಳ್ಳೋಣ. ಸಾಲ್ನ ಶೇರ್ವ, ಆ್ಯಕ್ಚುಲಿ ನಮ್ಮ ಈ ನಾಟಿ ಸ್ಟೈಲಲ್ಲೆಲ್ಲ ಶೇರ್ವ ಅಂತ ಕರೀತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 2-3 ಮುದ್ದೆ ಆರಾಮಾಗಿ ಇಳಿಯುತ್ತೆ ಸಾರಲ್ಲಿ, ಅಷ್ಟು ಚೆನ್ನಾಗಿದೆ. ಸ್ಪೆಷಲಿ ಬಿಕಾಸ್ ಆಫ್ ದ ಮಸಾಲೆ. ಗ್ರೀನ್ ಮಸಾಲೆ ಹಾಕಿ ಮಟನ್ ಬಿರಿಯಾನಿ ಈ ಕಾಂಬಲ್ಲಿ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ವೈಟ್ ರೈಸ್ ಒಂದು ಬ್ಯಾಲೆನ್ಸ್ ಇದೆ, ಅದಕ್ಕೆ ಮಟನ್ ಸಾರು ಹಾಕ್ಕೊಂಡು ತಿಂದರೆ ಅಮೇಝಿಂಗ್ ಕಾಂಬಿನೇಷನ್, ಸಕ್ಕತ್ತಾಗಿರುತ್ತೆ. ಚಿಕ್ಕ ಮಟನ್ ಪೀಸ್ ಎತ್ಕೊಂಡು ಸಾರಲ್ಲಿ ಕಲಿಸ್ಕೊಂಡು ಆ್ಯಂಡ್ ಚಿಕನ್ ಕಾಂಬೋನು ಸಿಮಿಲರ್ ಇದೆ. ನಾನು ಚಿಕನ್ ಗ್ರೇವಿ ಮಾತ್ರ ಟೇಸ್ಟ್ ನೋಡ್ತೀನಿ. ಡೈಲಿ ಆ ಮಸಾಲೆ ಸ್ವಲ್ಪ ಬೇರೆ ಇದೆ ಮಟನ್ ಗ್ರೇವಿಗೆ. ಇದಕ್ಕೆ ಆ್ಯಂಡ್ ಚಿಕನ್ ಕಬಾಬ್ ಕಾಂಬೋ ತುಂಬ ಚೆನ್ನಾಗಿದೆ. ನೀವು ಬಂದರೆ ಖಂಡಿತ ಟ್ರೈ ಮಾಡಿ, ಮಟನ್ ಕಾಂಬೋ ಆಗಲಿ ಅಥವಾ ಚಿಕನ್ ಕಾಂಬೋ. ಹೊರಗಡೆ ಮಳೆ ಬರ್ತಾ ಇದೆ, ನಾವು ಫುಡ್ ರಿವ್ಯೂ ಕಂಟಿನ್ಯೂ ಮಾಡ್ತಾ ಇದ್ವಿ, ಒಂದೆರಡು ಬಿರಿಯಾನಿ ಆ್ಯಂಡ್ ಅದು ಇದೆಲ್ಲ ಟ್ರೈ ಮಾಡ್ತಾ ಇದ್ವಿ. ಆ್ಯಂಡ್ ಸರ್ಪ್ರೈಸ್ ಆಗಿ ನಮ್ಮ ಜೊತೆ ಒಬ್ರು ಹೀರೋ ಇದ್ದಾರೆ, ಅವ್ರ ಹೆಸರು, ಅವರು ಯಾವ ಸಿನಿಮಾ ಮಾಡಿದ್ದಾರೆ, ಈಗ ರಿಲೀಸ್ ಆಗಿದೆ ಸಿನಿಮಾ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಅದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಆ್ಯಂಡ್ ಅವ್ರು ನಮ್ಮ ಜೊತೆ ಒಂದು ಫುಡ್ ರಿವ್ಯೂನು ಮಾಡ್ತಾರೆ ಆ್ಯಂಡ್ ಹೇಗಿದೆ ಅಂತಲೂ ಹೇಳ್ತಾರೆ. ಸೊ ಹಾಯ್ ಬ್ರೋ. ಹಾಯ್, ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಶೆಟ್ಟಿ ಅಂತ. ನಮ್ಗಣಿ ಬಿಕಾಂ ಪಾಸ್ ಚಿತ್ರದ ನಾಟಕಂ ನಿರ್ದೇಶಕ ಆ್ಯಂಡ್ ಮೂವಿ ಗೋಯಿಂಗ್ ಟುವರ್ಡ್ಸ್ 25 ಡೇಸ್ ಎಲ್ಲ ನಿಮ್ಮ ಆಶೀರ್ವಾದ. ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಸೂಪರ್. ಅವ್ರ ಸಿನಿಮಾಗೆ ಒಳ್ಳೇದಾಗಲಿ ಆ್ಯಂಡ್ ನಮ್ಮ ಜೊತೆ ಬಂದಿರೋ ನಮಗೂ ತುಂಬ ಖುಷಿ. ಸೊ ಟೇಸ್ಟ್ ಮಾಡೋಣ ಬ್ರೋ. ನೀವು ನಾನ್ ವೆಜ್ ಪ್ರಿಯಾನ ಹೇಳಿ, ವರ್ಕೌಟ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಅಂದರೆ ನಾನು ವರ್ಕೌಟ್ ಮಾಡೋದು ಕಮ್ಮಿ, ಅಂದರೆ ನಾನ್ ವೆಜ್ ಅಂದರೆ ತುಂಬ ಲೈಕ್ ನನಗೆ, ಅಂದರೆ ನಮ್ಮ ಮನೇಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಹಾಂ ಹಾಂ, ತುಂಬ ಚೆನ್ನಾಗಿದೆ. ಹಾಂ
ಅಂದ್ರೆ ತುಂಬಾ ಕ್ರಿಸ್ಪಿ ಆಗಿ ಚೆನ್ನಾಗಿ ಮಾಡಿದಾರೆ. ಸೊ ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಕೆಲವು ನಾನ್ ವೆಜ್ ಹೋಟೆಲ್ ಏನಾಗುತ್ತೆ ಅಂದ್ರೆ ಈ ನಾನ್ ವೆಜ್ ಟೇಸ್ಟ್ ಮಾಡ್ತೀರಾ ಅಂತಂದ್ರೆ ಒಂಥರ ಏನೋ ಹಳೆ ಫೀಲ್ ಕೊಡುತ್ತೆ ಕೆಲವು ಕಡೆ, ಬಟ್ ಇದು ತುಂಬಾ ಫ್ರೆಶ್ ಆಗಿದೆ. ಸೊ ಸಾಲ್ಟ್ ಮಸಾಲೆ ಎಲ್ಲ ಕರೆಕ್ಟ್ ಆಗಿ ಕರೆಕ್ಟ್ ಆಗಿದೆ ಅಂಡ್ ವೆರಿ ಟೇಸ್ಟ್ ಚೆನ್ನಾಗಿದೆ. ಇಷ್ಟ ಆಯ್ತು ನಿಮಗೆ? ಖಂಡಿತ. ನೀವು ಮೈಲಾರಿಯಲ್ಲಿ ಟ್ರೈ ಮಾಡಿದ್ರಾ ಮುಂಚೆ ಫುಡ್ಡು? ರೆಗ್ಯುಲರ್ ಇಲ್ಲ, ಬರ್ತಾ ಇರ್ತೀನಿ. ಓಕೆ, ಇಲ್ಲಿ ಏನು ಬಿರಿಯಾನಿ ಅಲ್ಲಿ ನಿಮ್ಗೆ ಏನು ತುಂಬ ಇಷ್ಟ? ಇಲ್ಲಿ ನನಗೆ ಕುಷ್ಕ ಇಷ್ಟ ಆಗುತ್ತೆ ಅಂಡ್ ಚಿಕನ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸಿನಿಮಾ ಪ್ರಮೋಷನ್ ಜೊತೆ ಹಂಗೆ ನಮಗೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದು ಒಂದು ರಿವ್ಯೂನು ಮಾಡ್ದಂಗಾಯ್ತು ಆ್ಯಂಡ್ ಆಲ್ ದಿ ಬೆಸ್ಟ್. ನಾವು ಸಿನಿಮಾ ನೋಡ್ತೀವಿ, ಆಕ್ಚುಲಿ ನಾವು ಹೋಗಿ ನೋಡ್ಬೇಕಾಯ್ತು ಥಿಯೇಟ್ರಲ್ಲಿ. ವಿಲ್ ಡೆಫಿನೆಟ್ಲಿ ಸಿ ಆ್ಯಂಡ್ ನಮ್ಮ ಫ್ರೆಂಡ್ಸ್ನು ಕರ್ಕೊಂಬರ್ತೀವಿ. ಒಳ್ಳೆ ರಿವ್ಯೂಯಿಂದ ಜನ ಒಂದು ಮೆಚ್ಚುಗೆ ಪಾತ್ರ ಆಗ್ತಾ ಇದೆ, ಎಲ್ಲರೂ ಸಿನಿಮಾ ಸೂಪರ್ ಆಗಿದೆ ಅಂತ ಹೇಳ್ತಾ ಇದಾರೆ. ನಮ್ಮ ಸಿನಿಮಾ ತೆಲುಗುಗೂ ರಿಮೇಕ್ ಆಗಿದೆ ಆ್ಯಂಡ್ ಪ್ರತಿಯೊಂದು ವಿಭಾಗದಲ್ಲೂ ಒಂದೊಳ್ಳೆ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ. ಪ್ರತಿಯೊಬ್ಬರು ನೋಡಿ ಈ ಫುಡ್ ಥರನೇ ಡಿಸಪಾಯಿಂಟ್ ಮಾಡಲ್ಲ, ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವ್ರ ಹೀರೋ ಜೊತೆ ಡೈರೆಕ್ಟ್ರು ಅಂತ ಹೇಳಿದಾಗ ಐ ವಾಸ್ ಥಿಂಕಿಂಗ್, ಸೊ ಈಗ ಗೊತ್ತಾಯ್ತು ಅವರು ಕನೆಕ್ಷನ್ನು ಆ್ಯಂಡ್ ರಿವ್ಯೂ ಹೇಳೋದಾಗಲಿ ಆ್ಯಂಡ್ ಕಂಪ್ಯಾರಿಸನ್ ಎಲ್ಲ. ಸೊ ಆಲ್ ದಿ ಬೆಸ್ಟ್ ಬ್ರೋ. ಸೊ ಸಿನಿಮಾ ನೋಡಿ ಹೇಳ್ತೀನಿ ನಾನು ನಮ್ಮ ಫ್ರೆಂಡ್ಸ್ಗೂ ಆ್ಯಂಡ್ ಆಡಿಯನ್ಸ್ಗೂ ಹೇಳ್ತೀನಿ. ನೀವು ಬನ್ನಿ ಸಿನಿಮಾ ನೋಡಿ, ಥಿಯೇಟ್ರಲ್ಲಿದೆ ಈಗ. ಯು ಕ್ಯಾನ್ ಚೆಕ್ ಇಟ್ ಆನ್ ಗೂಗಲ್, ನೀವು ನೋಡಿ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ ಆ್ಯಂಡ್ ಫ್ರೆಂಡ್ಸ್ ಜೊತೆ. ಸೊ ಥ್ಯಾಂಕ್ ಯು ಬ್ರೋ. ಯಾ ಥ್ಯಾಂಕ್ ಯು. ಚಿಕನ್ ಲಾಲಿಪಾಪ್ ಟೇಸ್ಟ್ ನೋಡಿ ಅವರು ರಿವ್ಯೂ ಕೊಟ್ಟರು, ಅವ್ರ ಸಿನಿಮಾ ಒಳ್ಳೇದಾಗಲಿ. ನಮ್ಮ ರಿವ್ಯೂ ಕಂಟಿನ್ಯೂ ಮಾಡೋಣ ಈಗ. ಮೈಲಾರಿ ಬಿರಿಯಾನಿ ಸ್ಪೆಷಲ್, ಸೊ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಚಿಕನ್ ಬಿರಿಯಾನಿ ಎಗ್ ಹಾಫ್ ಹೇಗಿದೆ? ನಾನು ಯೂಶ್ವಲಿ ಒಂದು ಬೈಟ್ ತೊಗೊಂಡಿದ ತಕ್ಷಣ ರಿವ್ಯೂ ಟೇಸ್ಟ್ ಹೇಳ್ತೀನಿ. ಕೆಲವೊಂದು ಡಿಶಸ್ ಇರುತ್ತೆ ಅದು ಹಾಗೆ ಫ್ಲೇವರು ಆ್ಯಂಡ್ ಅರೋಮ, ಯು ಜಸ್ಟ್ ಹ್ಯಾವ್ ಟು ಈಟ್ ಎಂಜಾಯ್ ದೆನ್ ರಿಲಿ ಲವ್ ಇಟ್. ಸೊ ಇದು ಆ ಥರ ಒಂದು ಬಿರಿಯಾನಿ ಜನರಲ್ಲಿ ಕೊಟ್ಟಿದ್ದಾರೆ. ನನಗೆ ತುಂಬ ಆ ಫ್ರೇಗ್ರೆನ್ಸ್ ನೋಡ್ತಾ ಇದ್ದಾನೆ, ಒಂದು ಒಳ್ಳೆ ಮೈಂಡ್ಗೆ ಒಂದು ಚಾಕ್ಲೇಟ್ ತಿಂದಾಗ ನಿಮಗೊಂದು ಖುಷಿ ಬರುತ್ತಲ್ಲ ಆ ಥರ ಒಂದು ಫೀಲು. ಮಸ್ಟ್ ಟ್ರೈ. ಇಲ್ಲಿ ಬಂದರೆ ಈ ಸೈಡ್ ಬೋಟಿ ತಲೆ ಮಾಂಸ ಬಿರಿಯಾನಿ ಆ್ಯಂಡ್ ಇದ್ರ ಬಗ್ಗೆ ಹೇಳೋದು ಮರ್ತೆ ನಾನು, ಅರೇಬಿಯನ್ ಗ್ರೇಪ್ ಜ್ಯೂಸ್ ಇದು. ಇದನ್ನು ಮಿಕ್ಸಿಗೆ ಹಾಕಲ್ಲ ಇವರು, ಕೈಯಲ್ಲೇ ಒಂದು ಸ್ಕ್ವೀಸ್ ಮಾಡಿ ಆ ಪಲ್ಪ್ನಲ್ಲಿ ಹಾಗೆ ಇಟ್ಟು ಆ್ಯಂಡ್ ಶುಗರ್ ಕೂಡ ಆ್ಯಡ್ ಮಾಡಲ್ಲ, ಹಾಗೆ ಇರುತ್ತೆ. ಇದು ನ್ಯಾಚುರಲ್ ಗ್ರೇಪ್ ಫ್ಲೇವರು. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಹೆಲ್ತ್ ತುಂಬ ಒಳ್ಳೇದು ಇದು. ನೀವು ಯಾವಾಗ ಸಿಕ್ಕರೆ ಖಂಡಿತ ಟ್ರೈ ಮಾಡಿ. ಮಸ್ಟ್ ಟ್ರೈ ಮಟನ್ ಬಿರಿಯಾನಿ. ಒಳ್ಳೆ ಬೋನ್ ಪೀಸ್ ಇದೆ. ಸೊ ಮಟನ್ ಬಿರಿಯಾನಿ ಇಸ್ ಅಮೇಝಿಂಗ್. ಮಟನ್ ಫ್ಲೇವರ್ ಎಲ್ಲ ಹಿಡಿದು ದಮ್ ಮಾಡಿ ಜೊನ್ನೆಯಲ್ಲಿ ಬಿಸಿ ಬಿಸಿ ಹಾಕಿದಾಗ ಆ ಫ್ಲೇವರ್ ಎಲ್ಲ ಬಂದರೆ ಸೂಪರ್ ಆಗಿರುತ್ತೆ. ನೈಸ್. ಬಂದರೆ ಎರಡು ಟ್ರೈ ಮಾಡಿ, ಎರಡು ಮಸ್ಟ್. ಇದು ಬಿರಿಯಾನಿ ಅಂತ ಅವ್ರದ್ದು ಮೈನ್ ಪಾಪ್ಯುಲರ್ ಫುಡ್ಡೇ ಮೈಲಾರಿ ಬಿರಿಯಾನಿ, ಒಂದು ನಾಟಿ ಸ್ಟೈಲಲ್ಲಿ. ಅವರು ಚೂಸ್ ಮಾಡೋ ಮಟನ್ನು ಅಷ್ಟೇ ಒಳ್ಳೆ ಕ್ವಾಲಿಟಿ ಮಟನ್. ಸೊ ಇಟ್ಸ್ ರಿಯಲಿ ಗುಡ್. ಇನ್ನೊಂದು ಮೂರು ನಾಲ್ಕು ಸ್ಟಾರ್ಟರ್ಸ್ ಇದೆ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳೋಣ. ಸೊ ನಾವು ಕಾಂಬೋಲೇ ಟ್ರೈ ಮಾಡಿದ್ವಿ ಆಗಲೇ, ಬಟ್ ಇದು ಸಪ್ರೇಟ್ ನಿಮ್ಮೊಂದು ಪ್ಲೇಟ್ ತೊಗೊಂಡಾಗ ಇಷ್ಟು ಕ್ವಾಂಟಿಟಿ ಬರುತ್ತೆ. ಸೊ ತಲೆ ಮಾಂಸ ಫಸ್ಟು ಟ್ರೈ ಮಾಡೋಣ. ನನಗೆ ಇವರು ತುಂಬ ಇಷ್ಟ ಆಗಿದೆ ಏನಂದರೆ ಸೈಜ್ ಪೀಸ್, ಒಂದು ಒಳ್ಳೆ ಸೈಜ್ ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋಣ. ನಾನು ಆಗಲೇ ಹೇಳಿದೆ ಇಟ್ಸ್ ರಿಯಲಿ ಅಮೇಝಿಂಗ್. ಸೊ ನನಗೆ ಆ ಗೊಜ್ಜು ನೋಡ್ಬೋದು ನೀವು, ಒಳ್ಳೆ ನ್ಯಾಚುರಲ್ ಮಸಾಲ ಎಲ್ಲ, ಟೊಮೆಟೊ ಗೊಜ್ಜೆಲ್ಲ ಇದು ಮಾಡಿ ಆ್ಯಂಡ್ ಕರಿಬೇವು ಇದೆಲ್ಲ ಹಾಕಿ ಮಸಾಲೆ ಇದು ಮಾಡಿದ್ರೆ ಆ್ಯಂಡ್ ಮಟನ್ ಲಿವರ್ ಫ್ರೈ ನಾಟಿ ಸ್ಟೈಲ್. ಸೊ ಅಮೇಝಿಂಗ್. ಲಿವರು ಸ್ವಲ್ಪ ಸೆಮಿ ಡ್ರೈ, ನೀವು ಲಿವರ್ ತಿಂದ ಗೊತ್ತಾಗುತ್ತೆ ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತೆ. ಇವ್ರು ಹಾಕಿರೋ ಮಸಾಲೆಗೆ ಗೊಜ್ಜಿಗೆ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಆ ಫೀಲ್ ಬರಲ್ಲ. ಸೊ ಇಟ್ಸ್ ಎ ಗುಡ್ ಸ್ಟಾರ್ಟರ್. ಸೊ ಕಾಂಬಲ್ ಬೋಟಿ ಟ್ರೈ ಮಾಡಿದ್ವಿ, ಈಗ ಬೋಟಿಗೆ ಒಂದು ಸಪ್ರೇಟ್ ಪ್ಲೇಟು. ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ. ನನಗೆ ಇದು ತುಂಬ ಇಷ್ಟ ಆಗಿತ್ತು ಬೋಟಿ. ಟೇಸ್ಟ್ ನೋಡೋಣ. ಬೋಟಿ ಸ್ಪೆಷಾಲಿಟಿ ಏನಂದರೆ ತುಂಬ ಸಾಗಿ, ತುಂಬ ಸಾಫ್ಟು ಇಲ್ಲ,
ಕರೆಕ್ಟಾಗಿ ಬಾಯ್ಲ್ ಮಾಡಿದ್ದಾರೆ. ಸ್ವಲ್ಪ ಕ್ರಂಚ್ ಇರಬೇಕು ಬೋಟಿಯಲ್ಲಿ, ಇಲ್ಲಾಂದ್ರೆ ತುಂಬ ಒಂಥರ ಪಿಚ್ಚ ಪಿಚ್ಚ ಅಂತ ಇರುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಅದೊಂದು ತುಂಬ ಇಷ್ಟ ಆಯ್ತು ನನಗೆ, ಆ ಕ್ರಂಚ್ ಇದೆ, ಜೊತೆಗೆ ಇವ್ರು ಹಾಕಿರೋ ಮಸಾಲೆ ಅಮೇಝಿಂಗ್ ಆಗಿದೆ. ಸೊ ತುಂಬ ಒಂದು ಬ್ಯೂಟಿಫುಲ್ ಟೇಸ್ಟ್ ಕೊಡ್ತಾರೆ. ಆ್ಯಂಡ್ ದೊಮ್ಮೆ ಬೋಟಿ ಜೊತೆ ದೊಮ್ಮೆ, ಆ ಪಿಂಕ್ ಆಗಿರುತ್ತಲ್ಲ, ಸೊ ಅದು ದೊಮ್ಮೆ, ಅದೊಂದು ತಿನ್ನೋಣ. ಕನ್ನಡದಲ್ಲಿ ದೊಮ್ಮೆ ಅಂತ ಕರೀತಾರೆ. ಸೊ ಸಾಫ್ಟಾಗಿ ಅದು ಕ್ರಂಚ್ ಅಂದರೆ ಇಟ್ ಸಾಫ್ಟ್, ಸೊ ಅಮೇಝಿಂಗ್ ಕಾಂಬಿನೇಷನ್. ಆಗಲೇ ಅಭಿಷೇಕ್ ಶೆಟ್ಟಿ ಅವ್ರು ಕೂಡ ಹೇಳ್ತಾಯಿದ್ರು ಚಿಕನ್ ಮಸಾಲ ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ಬಂದಾಗ ನಾನು ಖುಷ್ಕ ಆ್ಯಂಡ್ ಚಿಕನ್ ಮಸಾಲ ಟ್ರೈ ಮಾಡ್ತೀನಿ ಅಂತ. ಸೊ ಚಿಕನ್ ಮಸಾಲ ಇದೆ, ಅದೊಂದು ಟ್ರೈ ಮಾಡೋಣ, ಕ್ಲೋಸಪ್ಪಲ್ಲಿ ನೋಡ್ಬಿಡಿ ಹೇಗಿದೆ ಅಂತ. ಲೆಟ್ಸ್ ಹ್ಯಾವ್ ಅ ಬೈಟ್. ಕೆಲವೊಂದ್ಸಲ ಮಸಾಲ ನಂಗೆ ಆಲ್ಮೋಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಗೊತ್ತಿರುತ್ತೆ, ಯಾವ ಡಿಶಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ. ಕೆಲವೊಂದು ಸ್ವಲ್ಪ ಯೋಚನೆ ಮಾಡೋದು, ಫ್ಲೇವರ್ ಇದೆ ಬಟ್ ಸಮಥಿಂಗ್ ಏನೋ ಒಂದು ಗೊತ್ತಾಗ್ತಾಯಿಲ್ಲ ಅಂತ. ಸೊ ಇದು ಆ ಥರ, ಯಾಕಂದರೆ ಎಲ್ಲ ಸೆಟಲ್ಡು, ಪ್ರಾಪರ್ಲಿ ಮಿಕ್ಸ್ಡು, ಒಳ್ಳೆ ಕ್ಲೀನಾಗಿ ಮಾಡಿರೋ ಚಿಕನ್ ಮಸಾಲೆ ಅದು. ಸೊ ಸ್ಪೈಸ್, ಸಾಲ್ಟ್, ಫ್ಲೇವರ್ ಅಮೇಝಿಂಗ್ ಇದೆ. ಇನ್ನು ಚಿಕನ್ ಕಬಾಬ್ ಇದೆ, ಅದೊಂದು ತಿಂದು ವಿಲ್ ಫಿನಿಶ್ ದ ಫುಡ್ ರಿವ್ಯೂ ಆ್ಯಂಡ್ ನಾನು ಆಮೇಲೆ ಊಟ ಮಾಡಿ ನಿಮಗೆ ಸಿಗ್ತೀನಿ. ಸೊ ಐ ಜಸ್ಟ್ ಟೇಸ್ಟ್ ದ ಕಬಾಬ್ ದಟ್ ಒನ್. ಸಿಮಿಲರ್ ಟು ಲಾಲಿಪಾಪ್ ಬಟ್ ಅದೊಂದು ಫ್ಲೇವರ್, ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಗುಡ್, ಯು ಕ್ಯಾನ್ ಟ್ರೈ ದಟ್. ಬಟ್ ಸ್ಪೆಷಲಿ ಬಿರಿಯಾನಿ, ಬೋಟಿ, ತಲೆ ಮಾಂಸ, ಚಿಕನ್ ಫ್ರೈ, ಕ್ರೇಪ್, ಅರೇಬಿಯನ್ ಗ್ರೇಪ್ ಜ್ಯೂಸ್ ಅಂತ ತಿಂದು ನಿಮ್ಗೆ ವೇಟ್ ಮಾಡಿ. ಮಟನ್ ಬಿರಿಯಾನಿ ಹಾಂ ಹಾಕಿ. ಪರೋಟಾಗೆ ಸೇರೋ ಸಕ್ಕದಾಗಿದೆ. ತಿನ್ಬೇಕ ಮತ್ತೆ ತಲೆ ಮಾಂಸ ಅಂದ್ರೆ ಮಸಾಲೆ ಗೊತ್ತು ಚೆನ್ನಾಗಿದೆ, ಬೋಟಿನೂ ಅಷ್ಟೇ.